ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಅಜ್ಜಿಯ ತೋಟದಲ್ಲಿ ಒಂದು ದಿನ ವಿಡಿಯೋ ಭಾಗ 1 ಮತ್ತು ವಿಡಿಯೋ ಭಾಗ 2 ಅಭ್ಯಾಸ ಮಾಡಿದಿರಿ. ಅದರಲ್ಲಿ ತಿಳ್ಕೊಂಡಿದ್ದೀರಾ ಏನೇನು ಅಂತಂದರೆ, ಮೊದಲನೇದಾಗಿ ಕನಬೂರು ಶಾಲೆಯ ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು, ಆಮೇಲೆ ಅಲ್ಲಿ ಪೀಟರ್ ಹಲವು ಪ್ರಶ್ನೆಗಳನ್ನು ಗುರುಗಳಿಗೆ ಕೇಳ್ತಾರೆ, ಜೊತೆಗೆ ಅಲ್ಲಿರ್ತಕ್ಕಂಥ ತೋಟದಲ್ಲಿನ ಪ್ರಾಣಿಗಳನ್ನು ಹೆಸರನ್ನು ಹೇಳ್ತಾರೆ, ಸಾಮಾನ್ಯವಾಗಿರುವಂಥ ಪ್ರಾಣಿ ಪಕ್ಷಿಗಳ ಹೆಸರನ್ನು. ಇನ್ನು ಅದಾದ ನಂತರ ಅವರು ಈ ಒಂದು ಕೋಕೋ ಹಣ್ಣಿನ ಬಗ್ಗೆ, ಅದರ ಉಪಯೋಗದ ಬಗ್ಗೆ ಗುರುಗಳು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಕೊಡ್ತಾರೆ. ಜೊತೆಗೆ ಇಲ್ಲಿ ಅಜ್ಜಿ ಏನು ಮಾಡ್ತಾಳೆ ಅಂತಂದರೆ, ಗುಂಡಿಗಳನ್ನು ತೂಡಿರ್ತಾಳೆ, ಆ ಗುಂಡಿಗಳಲ್ಲಿ ಎಲ್ಲ ಮಕ್ಕಳು ಒಂದೊಂದು ಗಿಡವನ್ನು ನೆಟ್ಟು ಸಂತೋಷವನ್ನು ಪಡ್ತಾರೆ. ಕೊನೆಗೆ ಅಜ್ಜಿ ಅವರಿಗೆ ತಿನ್ನಲು ಹಣ್ಣುಗಳನ್ನು ಕೊಡ್ತಾರೆ, ಹಣ್ಣುಗಳನ್ನು ಕೊಟ್ಟು ಮಕ್ಕಳು ತೋಟವನ್ನು ಸುತ್ತಾಡ್ತಾರೆ. ಅಲ್ಲಿ ಕಾಫಿ ತೋಟ, ಏಲಕ್ಕಿ ತೋಟ, ಕಾಳುಮೆಣಸು ತೋಟ, ಹೀಗೆ ಅನೇಕ ತೋಟಗಳನ್ನು ಪರಿಚಯ ಮಕ್ಕಳಿಗೆ ಮಾಡಿಸ್ತಾಳೆ ಅಜ್ಜಿ. ಇನ್ನು ಭಾಗ 3ರಲ್ಲಿ ಇವತ್ತು ನಾವು ಈ ಒಂದು ಅಭ್ಯಾಸವನ್ನು ಮುಂದುವರಿಸ್ತಾ ಇದ್ದೀವಿ. ಪಾಠವನ್ನು ನೋಡಿ, ಚಿತ್ರವನ್ನು ಗಮನಿಸಿ. ಮಕ್ಕಳು ಖುಷಿಯಾಗಿದ್ದಾರೆ, ತೋಟವನ್ನು ಅಲ್ಲಿ ನೋಡ್ತಾ ಇದ್ದಾರೆ, ಆಟವನ್ನು ಆಡ್ತಾ ಇದ್ದಾರೆ, ಹಣ್ಣುಗಳನ್ನು ತಿಂತಾ ಇದ್ದಾರೆ, ಗುರುಗಳಿದ್ದಾರೆ. ನೋಡಿ ಮುಂದೆ, ಅಜ್ಜಿ ಹಾವಿನ ಮರಿ ಎಂದು ಕಿರುಚಿದಳು ಶೀಲಾ. ಅದು ಹಾವಲ್ಲ, ಎರೆಹುಳು. ಇದನ್ನು ರೈತನ ಮಿತ್ರ ಎಂದು ಕರೆಯುತ್ತಾರೆ. ಇದರ ಸಹಾಯದಿಂದ ಎರೆ ಗೊಬ್ಬರ ತಯಾರಿಸುತ್ತಾರೆ ಎಂದರು ಗುರುಗಳು. ನಾನು ರಾಸಾಯನಿಕ ಗೊಬ್ಬರ ಬಳಸುವುದಿಲ್ಲ, ಎರೆ ಗೊಬ್ಬರ, ಹಟ್ಟಿ ಗೊಬ್ಬರ, ಕೋಳಿ ಗೊಬ್ಬರ ಮೊದಲಾದ ಸಾವಯವ ಗೊಬ್ಬರ ಬಳಸಿ ಉತ್ತಮ ಬೆಳೆಗಳನ್ನು ಬೆಳೆಯುತ್ತೇವೆ ಎಂದರು ಅಜ್ಜಿ. ಎಲ್ಲವನ್ನು ಗಮನಿಸುತ್ತಿದ್ದ ಶರಣಪ್ಪ, ಸರ್, ನಮ್ಮ ಊರು ಬಳ್ಳಾರಿ, ಅಲ್ಲಿ ಜೋಳ, ಮೆಣಸು, ಶೇಂಗಾ ಮತ್ತು ತೊಗರಿ ಬೆಳೆಯುತ್ತಾರೆ ಎಂದನು. ಹೌದು, ಮಣ್ಣಿನ ಗುಣ ಹಾಗೂ ಹವಾಮಾನಕ್ಕೆ ಅನುಗುಣವಾಗಿ ಬೇರೆ ಬೇರೆ ಬೆಳೆ ಬೆಳೆಯುತ್ತಾರೆ ಎಂದರು ಶಿಕ್ಷಕರು. ನಮ್ಮ ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ. ಬೆಟ್ಟ ಗುಡ್ಡ ಮರಗಳಿಂದ ಕೂಡಿರುವ ಪ್ರದೇಶವಾದುದರಿಂದ ಇಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ. ಆದುದರಿಂದ ಹೆಚ್ಚು ನೀರು ಬೇಕಾದ ಬೆಳೆಗಳನ್ನು ನಾವು ಬೆಳೆಯುತ್ತೇವೆ. ನಿಮ್ಮ ಊರಿನ ಕಡೆ ಮಳೆ ಕಡಿಮೆ ಬೀಳುವುದರಿಂದ ಆ ಬೆಳೆಗಳನ್ನು ಬೆಳೆಯುತ್ತಾರೆ ಎಂದರು ಅಜ್ಜಿ. ನೋಡಿ ಏನಾಗಿದೆ ಅಂತಂದರೆ, ಮುಂದೆ, ಅಷ್ಟು ಹೊತ್ತಿಗೆ ಅಜ್ಜಿಯ ಮನೆಯಲ್ಲಿ ಮಕ್ಕಳಿಗಾಗಿ ರುಚಿಯಾದ ಅಡುಗೆ ಸಿದ್ಧವಾಗಿತ್ತು. ಕೈ ಕಾಲು ತೊಳೆದು ಊಟಕ್ಕೆ ಬನ್ನಿ ಎಂದು ಅಜ್ಜಿ ಕರೆದಳು. ಮಕ್ಕಳು ಅಜ್ಜಿಯ ಜೊತೆ ಊಟಕ್ಕೆ ಹೊರಟರು. ನೋಡಿ ಏನಾಗಿದೆ, ತೋಟದಲ್ಲಿ ಮಕ್ಕಳು ಇರಬೇಕಾದ್ರೆ ಏನಾಗುತ್ತೆ ಅಂದರೆ, ಅಲ್ಲಿ ಶೀಲಾ ಚೀರ್ತಾಳೆ. ಯಾವ ರೀತಿ ಅಂದರೆ, ಅಜ್ಜಿ ಹಾವಿನ ಮರಿ ಅಂತ, ಅಜ್ಜಿ ಹಾವಿನ ಮರಿ ಅಂತ ಚೀರ್ತಾಳೆ. ಆದರೆ ಅದು ಹಾವಿನ ಮರಿ ಇರೋದಿಲ್ಲ. ಆಕೆ ಹೇಳ್ತಾಳೆ ಅಜ್ಜಿ ಏನಂತ, ಅದು ಹಾವಲ್ಲ, ಎರೆಹುಳು. ನೋಡಿ, ಆಕೆ ಎರೆಹುಳವನ್ನು ನೋಡಿ ಅದನ್ನು ಹಾವು ಅಂತ ಭಾವಿಸಿಕೊಂಡು ಹೆದರ್ತಾಳೆ. ಆ ಎರೆಹುಳವನ್ನು ಏನಂತ ಕರೀತಾರೆ, ರೈತನ ಮಿತ್ರ ಎಂದು ಕರೆಯುತ್ತಾರೆ. ಈ ರೈತನ ಮಿತ್ರ ಎರೆಹುಳುವಿನಿಂದ ಏನು ಸಹಾಯ ಆಗುತ್ತದೆ ಅಂದರೆ, ಅದರಿಂದ ಎರೆ ಗೊಬ್ಬರ ತಯಾರಿಸಲಿಕ್ಕೆ ಎರೆಹುಳುಗಳನ್ನು ಸಾಕ್ತಾರೆ ರೈತರು. ಹಾಗಾಗಿ ಎರೆ ಗೊಬ್ಬರವನ್ನು ನಾವು ಎರೆಹುಳುವಿನಿಂದ ಪಡೆಯುತ್ತೇವೆ, ಅದನ್ನು ರೈತನ ಮಿತ್ರ ಅಂತ ಕೂಡ ಕರೀತಾರೆ. ನೋಡಿ ಈ ರೀತಿಯಾಗಿ ಮಕ್ಕಳಿಗೆ ಗುರುಗಳು ಉತ್ತರವನ್ನು ಕೊಡ್ತಾರೆ. ಏನಂತ, ಅದು ಎರೆಹುಳು, ಅದನ್ನು ರೈತನ ಮಿತ್ರ ಅಂತಾರೆ, ಆಮೇಲೆ ಅದರಿಂದ ಎರೆಗೊಬ್ಬರ ತಯಾರಿಸುತ್ತಾರೆ ಅಂತ ಗುರುಗಳು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಹೇಳ್ತಾರೆ. ಆವಾಗ ಅಜ್ಜಿ ಹೇಳ್ತಾಳೆ, ನಾನು ರಾಸಾಯನಿಕ ಗೊಬ್ಬರ ಬಳಸುವುದಿಲ್ಲ. ನೋಡಿ, ರಾಸಾಯನಿಕ ಗೊಬ್ಬರ ಅಂದರೆ ಏನು, ಈ ಕಾರ್ಖಾನೆಗಳಲ್ಲಿ ಅಂದರೆ ಫ್ಯಾಕ್ಟ್ರಿಗಳಲ್ಲಿ ತಯಾರಿಸುವಂಥ ಗೊಬ್ಬರ ಅದು ಕೃತಕ, ಅದರಲ್ಲಿ ವಿಷಕಾರಿ ಅಂಶ ಜಾಸ್ತಿ, ವಿಷದ ಏನಪ್ಪ ಅಂತಂದರೆ ಅಲ್ಲಿ ಅಂಶ ಇರೋದರಿಂದ ಅವು ಬೆಳೆಗಳಿಗೆ ಸರಿಯಾದ ಗೊಬ್ಬರ ಆಗುವುದಿಲ್ಲ. ಹಾಗಾಗಿ ನಾನು ರಾಸಾಯನಿಕ ಗೊಬ್ಬರವನ್ನು ಬಳಸುವುದಿಲ್ಲ ಅಂತ ಅಜ್ಜಿ ಹೇಳ್ತಾಳೆ. ಆಕೆ ಬಳಸುವಂಥ ಗೊಬ್ಬರಗಳ್ಯಾವ ಅಂದರೆ, ಎರೆಗೊಬ್ಬರ, ಈಗಾಗಲೇ ಹೇಳಿದಂತೆ ಎರೆಹುಳುವಿನಿಂದ ತಯಾರಾದಂಥ ಎರೆಗೊಬ್ಬರ, ಹಟ್ಟಿ ಗೊಬ್ಬರ ಅಂದರೆ ಮನೆಯಲ್ಲಿ ಸಾಕಿರ್ತಕ್ಕಂಥ ಈ ಆಕಳು, ಆಮೇಲೆ ಎಮ್ಮೆ, ಕುರಿ ಇಂತಹ ಒಂದು ಏನಪ್ಪ ಅಂದರೆ ಪ್ರಾಣಿಗಳಿಂದ ಪಡೆದಂಥ, ಮನೆಯಲ್ಲಿ ಕಟ್ಟಿ ನಾವು ಸಾಕಿ ಅಲ್ಲಿ ಬರ್ತಕ್ಕಂಥ ಏನು ಅವುಗಳ ಒಂದು ಗೊಬ್ಬರ, ಅದನ್ನು ಹಟ್ಟಿ ಗೊಬ್ಬರ ಅಂತ ಕರಿತೀವಿ. ಆಮೇಲೆ ಕೋಳಿ ಗೊಬ್ಬರ, ಇವುಗಳನ್ನು ಸಾವಯವ ಗೊಬ್ಬರ ಅಂತ ಕರೀತಾರೆ. ಅಂದರೆ ಇದರಲ್ಲಿ ಯಾವುದೇ ವಿಷಕಾರಿ ಅಂಶ ಇರುವುದಿಲ್ಲ, ಇದು ಬೆಳೆಗಳಿಗೆ ಬಹಳ ಉತ್ತಮ. ಹಾಗಾಗಿ ನಾನು ಬೆಳೆದಂಥ ಬೆಳೆಗಳಿಗೆ ಸಾವಯವ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸುತ್ತೇನೆ ಅಂಥೇಳಿ ಅಜ್ಜಿ ಹೇಳ್ತಾಳೆ.
ಇದನ್ನೆಲ್ಲ ಕೇಳಿಸ್ತಕ್ಕಂಥ ಕೇಳಿಸ್ಕೊಳ್ತಕ್ಕಂಥ ಶರಣಪ್ಪ ಅನ್ನುವಂಥ ವಿದ್ಯಾರ್ಥಿ, ಸರ್ ನಮ್ಮ ಊರು ಬಳ್ಳಾರಿ, ಆತ ಬಳ್ಳಾರಿ ಅವನ ಊರು. ಆಗ ಆತ ಹೇಳ್ತಾನೆ, ಅಲ್ಲಿ ಜೋಳ ಮೆಣಸು ಶೇಂಗಾ ಮತ್ತು ತೊಗರಿ ಬೆಳೀತಾರೆ. ಸರ್ ನಾನು ಬಳ್ಳಾರಿ, ನಾನು ಬಳ್ಳಾರಿಯಲ್ಲಿ ಏನು ಮಾಡ್ತೀವಿ ನಾವು, ಜೋಳ ಮೆಣಸು ಶೇಂಗಾ ಮತ್ತು ತೊಗರಿ ಇವುಗಳನ್ನು ಹೆಚ್ಚಾಗಿ ನಮ್ಮ ಊರ ಕಡೆ ನಾವು ಬೆಳಿತೀವಿ ಅಂತ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಹೌದು, ಮಣ್ಣಿನ ಗುಣ ಯಾವುದಿರುತ್ತೆಯೋ ಹಾಗೆ ಹವಾಮಾನ ಯಾವ ರೀತಿಯಾಗಿರುತ್ತದೆಯೋ ಅದಕ್ಕೆ ಅನುಗುಣವಾಗಿ ಬೇರೆ ಬೇರೆ ಬೆಳೆಗಳನ್ನು ಆಯಾ ಪ್ರದೇಶಗಳಲ್ಲಿ ಬೆಳೆಯುತ್ತಾರೆ ಅಂತ ಗುರುಗಳು ಅಲ್ಲಿ ಯಾರಿಗೆ ಹೇಳ್ತಾರೆ, ಮಕ್ಕಳಿಗೆ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಮ್ಮ ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ. ನಮ್ಮ ಊರು ಎಲ್ಲಿದೆ ಅಂತಂದರೆ ಕರ್ನಾಟಕದ ಪಶ್ಚಿಮ ಭಾಗಕ್ಕೆ. ಹಾಗಾಗಿ ಇಲ್ಲಿ ಬೆಟ್ಟ ಗುಡ್ಡಗಳಿಂದ ಸಾಕಷ್ಟು ನೋಡ್ತೀವಿ, ಬೆಟ್ಟ ಗುಡ್ಡಗಳನ್ನ ನೋಡ್ತೀವಿ. ಬೆಟ್ಟ ಗುಡ್ಡಗಳಲ್ಲಿ ಸಾಮಾನ್ಯವಾಗಿ ಎತ್ತರವಾದ ಮರಗಳನ್ನು ನೋಡ್ತೀವಿ. ಮರಗಳು ಇರೋದರಿಂದ ಇಲ್ಲಿ ಮಳೆ ಹೆಚ್ಚಾಗುತ್ತೆ, ಹೇರಳವಾಗಿ ಮಳೆ ಬೀಳುತ್ತೆ. ಹಾಗಾಗಿ ಎಲ್ಲಿ ನೀರು ಹೆಚ್ಚಾಗಿ ಬೀಳುತ್ತದೆಯೋ ಅಲ್ಲಿರ್ತಕ್ಕಂಥ ಬೆಳೆಗಳನ್ನು ಬೇರೆಯಾಗಿ ನಾವು ವರ್ಗೀಕರಣ ಮಾಡ್ಕೋತೀವಿ. ಮಳೆ ಎಲ್ಲಿ ಕಡಿಮೆ ಇರುತ್ತದೆಯೋ ಯಾವ ಊರಿನ ಕಡೆಯಲ್ಲಿ ಅಲ್ಲಿ ಬೆಳೆಯುವಂಥ ಬೆಳೆಗಳ ಏನಪ್ಪ ಅಂದ್ರೆ ಬೇರೆಯಾಗಿರುತ್ತವೆ, ಅವುಗಳ ಬೆಳೆ ಬೇರೆ, ಆ ಜನರ ಬದುಕು ಅಥವಾ ಅವರ ಒಂದು ಹೊಲ ಗದ್ದೆಗಳಲ್ಲಿ ಇರತಕ್ಕಂತಹ ಬೆಳೆಗಳೇ ಬೇರೆ. ಮಳೆ ಹೆಚ್ಚು ಬೀಳುವುದರಲ್ಲಿ ನೀರಿನ ಅಂಶವನ್ನು ಯಾವುದು ಹೆಚ್ಚಾಗಿ ಪಡೆಯುತ್ತದೋ ಆ ಬೆಳೆಗಳನ್ನು ಬೆಳೀತಾರೆ. ಯಾವುದಕ್ಕೆ ನೀರು ಕಡಿಮೆ ಇದ್ದರೆ ಅದು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದನ್ನು ಅರ್ಥೈಸ್ಕೊಂಡಂಥ ರೈತರು ಏನು ಮಾಡ್ತಾರೆ, ಅಲ್ಲಿ ಅವುಗಳನ್ನು ಬೆಳೀತಾರೆ. ಹಾಗಾಗಿ ಈ ತೊಗರಿ ಶೇಂಗಾ ಇವುಗಳನ್ನೆಲ್ಲ ಬಳ್ಳಾರಿ ಅಥವಾ ನಾವು ಬೀದರ್ ಈ ಕಡೆ ನೋಡ್ತೀವಿ. ಇನ್ನು ಇದೆಲ್ಲ ಆದ ನಂತರ ಅಲ್ಲಿ ಅಷ್ಟು ಹೊತ್ತಿಗೆ ಅಜ್ಜಿಯ ಮನೆಯಲ್ಲಿ ಮಕ್ಕಳಿಗಾಗಿ ಏನಾಗಿತ್ತಂದರೆ ಒಂದು ರುಚಿಕರವಾಗಿರ್ತಕ್ಕಂಥ ಅಡುಗೆ ತಯಾರಾಗಿತ್ತು, ಸಿದ್ಧವಾಗಿತ್ತು. ಎಲ್ಲರೂ ಕೈಕಾಲುಗಳನ್ನು ತೆಗೆದುಕೊಂಡು ಬಂದು ಊಟಕ್ಕೆ ಬರ್ರಿ, ಕೈಕಾಲುಗಳನ್ನು ತೊಳೆದುಕೊಂಡು ಊಟಕ್ಕೆ ಬರ್ರಿ ಅಥವಾ ಬನ್ನಿ ಅಂತೇಳಿ ಅಜ್ಜಿ ಕೇಳ್ತಾರೆ. ಎಲ್ಲ ಮಕ್ಕಳು ಏನು ಮಾಡ್ತಾರೆ, ಅಜ್ಜಿಯ ಜೊತೆಗೆ ಊಟಕ್ಕೆ ಹೊರಡ್ತಾರೆ. ಅಲ್ಲಿ ಊಟಕ್ಕೆ ಹೋದಾಗ ಅಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋ ಭಾಗದಲ್ಲಿ ಅಭ್ಯಾಸ ಮಾಡೋಣ. ಈಗ ನೀವು ಎಲ್ಲ ಮಕ್ಕಳು ಏನು ಮಾಡಬೇಕಂದ್ರೆ, ಈ ಒಂದು ಅಭ್ಯಾಸವನ್ನು ನೀವು ಮಾಡಿದ್ದೀರಿ ಅಂತ ನಾನು ಭಾವಿಸ್ತಾ ಮಾಡ್ತೀನಿ. ಇದರಲ್ಲಿ ಈಗಾಗಲೇ ಹಿಂದಿನ ಎರಡು ವಿಡಿಯೋಗಳಲ್ಲಿ ನಾನು ಪ್ರಶ್ನೆಗಳನ್ನು ಕೊಟ್ಟಿದ್ದೆ, ಅದೇ ರೀತಿಯಾಗಿ ನೀವು ಕೂಡ ಇದರಲ್ಲಿ 10 ಪ್ರಶ್ನೆಗಳನ್ನು ನೀವೇ ಸ್ವತಃ ರಚಿಸಿ ಅದಕ್ಕೆ ಉತ್ತರವನ್ನು ಬರೆದು ನನಗೆ ಕಳುಹಿಸಿ. ಎಲ್ಲರಿಗೂ ಧನ್ಯವಾದ.